ಮಳೆಗಾಳಿಗೆ ಮನೆ ಮೇಲೆ ಹಾಕಲಾಗಿದ್ದ ತಗಡುಗಳು ಹಾರಿ ಹೋದ ಘಟನೆ ಕುಂದಗೋಳದ ಚಿಕ್ಕನರ್ತಿ ಹಿರೇನರ್ತಿ ಗ್ರಾಮದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಭಾರಿ ಮಳೆ ಜೊತೆಗೆ ಬಿರುಗಾಳಿ ಬೀಸಿ ಮನೆಯ ಮೇಲೆ ಹಾಕಲಾಗಿದ್ದ ತಗಡುಗಳು ಹಾರಿ ಹೋಗಿವೆ. ಏತಾ ಅಲ್ಲಾ ಸಾಬ್ ನದಾಬ್ ಹುಸೇನ್ ಸಾಬ್ ನದಾಬ್ ಕಲ್ಲಪ್ಪ ಶನವಾಡ ಎಂಬುವರ ಮನೆಯ ತಗಡುಗಳು ಇದಾಗಿದ್ದು, ಗ್ರಾಮದ 10 ಹೆಚ್ಚು ಮನೆಗಳ ತಗಡುಗಳು ಹಾಗೂ ಶೆಡ್ಗಳು ಗಾಳಿ ಹೊಡೆತಕ್ಕೆ ಹಾರಿ ಹೋಗಿವೆ. ಕಳೆದ ತಿಂಗಳ ಗಾಳಿಗೆ ತಗಡುಗಳು ಹಾರಿ ಹೋಗಿದ್ದವು. ಒಂದು ವಾರದ ಹಿಂದೆ ಹೊಸ ತಗಡುಗಳನ್ನು ತಂದು ಹಾಕಲಾಗಿತ್ತು. ಈಗ ಮತ್ತೆ ಗಾಳಿಯ ಹೊಡೆತಕ್ಕೆ ತಗಡುಗಳು ಹಾರಿ ಹೋಗಿದ್ದು ಈಗ ವಿಪರ್ಯಾಸವೇ ಸರಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕೂಡಲೇ ತಾಲೂಕು ಆಡಳಿತ ಇದಕ್ಕೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಗ್ರಾಮದಲ್ಲಿ ಭಾರಿ ಬಿರುಗಾಳಿಯಿಂದ ಮಳೆ ಬಂದು ಗಾಳಿ ಬಿಟ್ಟು ನಮ್ಮ ಮನೆ ತಗಡುಗಳು ಮೇಲ್ಛಾವಣಿ ಹಾರಿ ಹೋಗಿದ್ದು, ಸ್ಥಳಕ್ಕೆ ತಲಾಟಿ ಮೇಡಮ್ ಅವರು ಬಂದು ಪರಿಶೀಲನೆ ಮಾಡಿ ಪರಿಹಾರ ಕೊಡ್ತೇವೆ ಅಂದಿದ್ರು. ನಾವು ಅದಾದ ನಂತರ ಮತ್ತೆ ತಗಡುಗಳನ್ನು ಹಾಕ್ಸಿದ್ವಿ. ಮತ್ತೆ ನಿನ್ನೆ ಸುರಿದ ಭಾರಿ ಮಳೆಯಿಂದ ಮತ್ತೆ ನಮ್ಮ ಊರಿನ ಚಿಕ್ಕನರ್ತಿ ಕಿರಣರ್ತಿ ಮತ್ತು ಚಿಕ್ಕನರ್ತಿ ಗ್ರಾಮದ ಕಲ್ಲಪ್ಪ ಶನೋಡ ಅವರು ನಮ್ಮ ಎಲ್ಲ ಆರೋಗ್ಯ ಭಾರಿ ಹಾನಿ ಉಂಟಾಗಿವೆ. ನಮಗೆ ಕೂಡಲೇ ಪರಿಹಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ನಾನು ನಮ್ದು ಈಗ ಒಂದು 20,000 ರೂಪಾಯಿ ಮಟ್ಟ ಹಾಳಾಗಿದೆ. ಈಗ ಹೋದ್ಸತೆ ನಾವು 20,000 ಖರ್ಚು ಮಾಡಿ ಹಾಕ್ಸಿದ್ವಿ, ಕಳೆದ ಒಂದು ವಾರದಿಂದ ಹಾಕ್ಸಿದ್ವಿ ನಾವು. ಮತ್ತೆ ಇವಾಗ ನಿನ್ನೆ ರಾತ್ರಿ ಬಾಳೆ ಗಾಳಿ ಬಿಟ್ಟಿದ್ದ ಮತ್ತೆ ಹಾರಿ ಹೋಗಿದೆ. ನಮ್ಗೆ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಮನೆಗಳ ತಗಡ ಹಾರಿ ಹೋಗಿದೆ ಸರ್, ಕಿರಣಾರ್ಥ ಪಕ್ಕದ ಊರಿನೂ ಹಾರಿ ಹೋಗಿದವು. ನಾವು ತಲಾಟೆ ಲಾಸ್ಟ್ ಟೈಮ್ ತಲಾಟೆ ಮೇಡಮ್ ಅವರು ಬಂದು ನಿನ್ನೆ ಆಗಿದ್ದಕ್ಕೆ ಇನ್ನೂ ಯಾರೋ ಸ್ಥಳಕ್ಕೆ ಯಾರು ಬಂದಿಲ್ಲ ಹೇಳಿದೆ, ನೀವು ತಲಾಟೆ ಅವರಿಗೆ ಹೇಳಿದೆ. ಮಹಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ.